ಸ್ನೇಹಿತರೆ ನ್ಯೂ ಶೋಗೆ ಸ್ವಾಗತ ನಾನು ಶಾಂತ ಹದಿನೇಳು ವರ್ಷಗಳ ಐಪಿಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಸ್ಟಾರ್ ಆಟಗಾರರ ದಂಡನ್ನೇ ಕಂಡಿದೆ ಯೂನಿವರ್ಸಲ್ ಬಾಸ್ ಕ್ರಿಸ್ ಗೇಲ್ ಪವರ್ ಹಿಟ್ಟರ್ ಎ ಬಿ ಡಿವಿಲಿಯರ್ಸ್ ಕ್ರಿಕೆಟ್ ಕಿಂಗ್ ವಿರಾಟ್ ಕೊಹ್ಲಿ ಸ್ಟಾರ್ ಆಲ್ರೌಂಡರ್ ಗ್ಲೆನ್ ಮ್ಯಾಕ್ಸ್ವೆಲ್ ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ ಹೀಗಿದ್ರೂ ಕೂಡ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟಕ್ಕೆ ಇರೋಕ್ಕಾಗಲಿಲ್ಲ ಬಟ್ ನಿಮಗೆ ಗೊತ್ತಾ ಆರ್ಸಿಬಿ ಪರ ಆಡುವಾಗ ಪ್ಲಾಪ್ ಶೋ ತೋರಿದ್ದ ಪ್ಲೇಯರ್ಸ್ ಬೇರೆ ಬೇರೆ ಫ್ರಾಂಚೈಸಿಗಳನ್ನು ಸೇರಿದ ಬಳಿಕ ಧಮಾಕೆದಾರ್ ಪರ್ಫಾರ್ಮೆನ್ಸ್ ನೀಡಿದ್ದಾರೆ ಸೊ ಬೆಂಗಳೂರು ತಂಡ ಬಿಟ್ ಮೇಲೆ ಬೇರೆ ಮಿಂಚ್ತಾ ಇರೋ ಪ್ಲೇಯರ್ಸ್ ಬಗೆಗಿನ ರೋಚಕ ಮಾಹಿತಿಯನ್ನು ನೀಡ್ತೇನೆ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಿಎಲ್ ಕ್ರಿಕೆಟ್ ಲೋಕದಲ್ಲಿ ಬಿರುಗಾಳಿ ಎಬ್ಬಿಸಿತ್ತು ಆಟಗಾರರ ಹೊಡಿಬಡಿ ಆಟಕ್ಕೆ ಇಡೀ ಕ್ರಿಕೆಟ್ ಜಗತ್ತೇ ಫಿದಾಗಿತ್ತು ಟಿ ಟ್ವೆಂಟಿ ಫೈಟ್ ಅಂದರೆ ಹಿಂಗಿರಬೇಕಪ್ಪ ಅಂತ ಅಭಿಮಾನಿಗಳಂತೂ ಮಸ್ತ್ ಎಂಜಾಯ್ ಮಾಡಿದರು ಅದರಲ್ಲೂ ಬ್ಯಾಟರ್ಸ್ ಆರ್ಭಟಕ್ಕೆ ಬೌಲರ್ಸ್ ತಂಡ ಹೊಡೆದು ಹೋಗಿದ್ರು ಒಂದೊಂದು ಪಂದ್ಯದಲ್ಲೂ ಕೂಡ ಹಳೆ ದಾಖಲೆಗಳೆಲ್ಲ ಧೂಳಿಪಟ ಆಗ್ತಾ ಇದ್ವು ಇಷ್ಟೆಲ್ಲ ಮಸ್ತ್ ಮಜಾ ಮಾಡಿದ್ರ ಮೇಲೂ ಕೂಡ ಆರ್ ಸಿ ಬಿ ಫ್ಯಾನ್ಸ್ಗೆ ಒನ್ ಸೆಕೆಂಡ್ ಮತ್ತದೇ ನಿರಾಸೆಯಾಗಿತ್ತು ಈ ಸಲನೂ ಕಪ್ ಗೆಲ್ಲೋಕೆ ಆಗಲಿಲ್ವಲ್ಲ ಅನ್ನೋದು ಬಟ್ ಅದಕ್ಕಿಂತ ಬೇಜಾರು ಅಂದರೆ ಬೆಂಗಳೂರು ತಂಡದಲ್ಲೇ ಇದ್ದಾಗ ನೀರಸ ಪ್ರದರ್ಶನ ನೀಡಿದ್ದ ಕೆಲ ಆಟಗಾರರು ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಅದ್ಭುತ ಪ್ರದರ್ಶನ ನೀಡುತ್ತಾ ಇದ್ರು ಈ ಪೈಕಿ ಯಾರೆಲ್ಲ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ನಲ್ಲಿ ಮೋಸ್ಟ್ ಡೇಂಜರಸ್ ಬ್ಯಾಟ್ಸ್ಮನ್ ಆಗಿ ಕಂಡಿದ್ದು ಟ್ರಾವಿಸ್ ಹೆಡ್ ಸನ್ರೈಸರ್ಸ್ ಹೈದರಾಬಾದ್ ಪರ ಆಡ್ತಾ ಇರುವ ಟ್ರಾವಿಸ್ ಹೆಡ್ ಈ ಹಿಂದೆ ಇದ್ದದ್ದು ಆರ್ ಸಿ ಬಿ ತಂಡದಲ್ಲೇ ಎರಡು ಸಾವಿರದ ಹದಿನಾರರ ಆಕ್ಷನ್ನಲ್ಲಿ ಐವತ್ತು ಲಕ್ಷಕ್ಕೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಎಚ್ ಅವರನ್ನು ಖರೀದಿ ಮಾಡಿತ್ತು ಈ ಸೀಸನ್ನಲ್ಲಿ ಹದಿನೈದು ಪಂದ್ಯಗಳನ್ನು ಆಡಿದ್ದ ಹೆಡ್ ಐನೂರ ಅರವತ್ತೇಳು ರನ್ಗಳನ್ನು ಕಲೆ ಹಾಕಿದರು ಅದರಲ್ಲೂ ನೂರ ತೊಂಬತ್ತೊಂದು ಪಾಯಿಂಟ್ ಐದು ಐದರ ಸ್ಟ್ರೈಕ್ ರೇಟ್ನಲ್ಲಿ ಅನ್ನೋದೇ ವಿಶೇಷ ಹಾಗೆ ಸನ್ರೈಸರ್ಸ್ ಹೈದರಾಬಾದ್ ತಂಡದಲ್ಲಿರುವ ಮತ್ತೊಬ್ಬ ಹೊಡಿಬಡಿ ಆಟಗಾರ ಹೆನ್ರಿಚ್ ಕ್ಲಾಸೆನ್ ಸಹ ಆರ್ಸಿಬಿ ತಂಡದಲ್ಲೇ ಇದ್ದವರು ಐದು ಪಾಯಿಂಟ್ ಎರಡು ಐದು ಕೋಟಿ ರೂಪಾಯಿಗೆ ಎಸ್ಆರ್ಎಚ್ ಸೇರಿರುವ ಕ್ಲಾಸೆನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೆಂಕಿ ಬಿರುಗಾಳಿಯಂತೆ ಬ್ಯಾಟಿಂಗ್ ನಡೆಸಿದರು ಹದಿನಾರು ಇನ್ನಿಂಗ್ಸ್ಗಳಲ್ಲಿ ಕಣಕ್ಕಿಳಿದು ನಾಲ್ಕುನೂರ ಎಪ್ಪತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿದರು ಇತ್ತೀಚೆಗಷ್ಟೇ ಐಪಿಎಲ್ ಇತಿಹಾಸದಲ್ಲಿ ಇನ್ನೂರು ವಿಕೆಟ್ ಪಡೆದ ಮೊದಲ ಬೌಲರ್ ಎನಿಸಿಕೊಂಡಿರುವ ರಾಜಸ್ಥಾನ ರಾಯಲ್ಸ್ನ ಲೆಗ್ ಸ್ಪಿನ್ನರ್ ಯುಜುವೇಂದ್ರ ಚಹಾಲ್ ಕೂಡ ಬೆಂಗಳೂರು ತಂಡದ ಹಳೆಹುಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಆರ್ಸಿಬಿ ಪರ ಆಡಿದರು ಆದರೆ ಅವರನ್ನು ಉಳಿಸಿಕೊಳ್ಳೋಕೆ ಬೆಂಗಳೂರು ತಂಡ ವಿಫಲ ಆಗಿತ್ತು ಈ ಸಲ ರಾಜಸ್ಥಾನದ ಪರ ಅದ್ಭುತ ಪ್ರದರ್ಶನ ನೀಡಿದ ಚಹಾಲ್ ಹದಿನೈದು ಪಂದ್ಯಗಳಿಂದ ಹದಿನೆಂಟು ವಿಕೆಟ್ಗಳನ್ನು ಉರುಳಿಸಿದರು ಇನ್ನು ಸಿಎಸ್ಕೆ ತಂಡದ ಪರ ಆಡ್ತಾ ಇರುವ ಶಿವಮ್ ದುಬೆ ಕೂಡ ಬೆಂಗಳೂರು ತಂಡದ ಮಾಜಿ ಹುಡುಗ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಆರ್ ಸಿ ಬಿ ಪರ ಆಡಿದರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಈವರೆಗೂ ಕೂಡ ಸಿ ಎಸ್ ಕೆ ಪರ ಆಡ್ತಾ ಇರುವ ದುಬೆ ಈ ಬಾರಿ ಮುನ್ನೂರ ತೊಂಬತ್ತಾರು ರನ್ಗಳನ್ನು ಕಳೆ ಹಾಕಿದರು ಹಾಗೆ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಆರ್ ಸಿ ಬಿ ತಂಡದಲ್ಲಿ ಇದ್ದವ್ರೆ ರಾಹುಲ್ ಐ ಪಿ ಎಲ್ ವೃತ್ತಿ ಜೀವನ ಆರಂಭವಾಗಿದ್ದೆ ಆರ್ ಸಿ ಸಿಬಿಯಿಂದ ಆದರೆ ಎರಡು ಸಾವಿರದ ಹದಿಮೂರರಲ್ಲಿ ಆರ್ ಸಿ ಬಿ ಸೇರಿದರೂ ಕೂಡ ಅವರನ್ನು ಮತ್ತೆ ಕೈ ಬಿಡಲಾಗಿತ್ತು ಹಾಗೆ ಎರಡು ಸಾವಿರದ ಹದಿನಾರರಲ್ಲಿ ಮತ್ತೆ ಆರ್ ಸಿ ಬಿ ತಂಡಕ್ಕೆ ಮರು ಸೇರ್ಪಡೆಯಾದರೂ ಕೂಡ ಮತ್ತೆ ಕೈ ಬಿಡಲಾಗಿತ್ತು ಕಳೆದ ಮೂರು ವರ್ಷಗಳಿಂದ ಲಕ್ನೋ ತಂಡದ ನಾಯಕನಾಗಿ ರಾಹುಲ್ ಮುನ್ನಡೆಸ್ತಾ ಇದ್ದಾರೆ ಇನ್ನು ಪಂಜಾಬ್ ಕಿಂಗ್ಸ್ ಪರ ಆಡ್ತಾ ಇರುವ ಹರ್ಷಲ್ ಪಟೇಲ್ ಕೂಡ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರವರೆಗೆ ಬೆಂಗಳೂರು ಬಳಗದಲ್ಲೇ ಇದ್ದವರು ಕಳೆದ ಆವೃತ್ತಿಯಲ್ಲಿ ಪಂಜಾಬ್ ಪರ ಇಪ್ಪತ್ನಾಲ್ಕು ವಿಕೆಟ್ಗಳನ್ನು ಭೇಟಿಯಾಡಿದರು ಇನ್ನು ಲಕ್ನೋ ತಂಡದಲ್ಲಿರುವ ಆರಂಭಿಕ ಆಟಗಾರ ಕ್ವಿಂಟನ್ ಡಿಕಾಕ್ ಕೂಡ ಆರ್ಸಿಬಿ ತಂಡದ ಭಾಗವಾಗಿದ್ದರು ಆದರೆ ನಿರೀಕ್ಷಿತ ಪ್ರದರ್ಶನ ನೀಡದ ಕಾರಣ ಅವರನ್ನು ಈ ಹಿಂದೆ ಕೈಬಿಡಲಾಗಿತ್ತು ಸದ್ಯ ಜಿ ಪರ ಉತ್ತಮ ಪ್ರದರ್ಶನದ ಮೂಲಕ ಕ್ರಿಕೆಟ್ ಜಗತ್ತಿನ ಗಮನ ಸೆಳೆತಿದ್ದಾರೆ ಹೀಗೆ ಹಲವು ಕ್ರಿಕೆಟಿಗರು ಬೆಂಗಳೂರು ತಂಡದಲ್ಲಿದ್ದಾಗ ಅಷ್ಟೇನು ಉತ್ತಮ ಪ್ರದರ್ಶನ ನೀಡದೇ ಇದ್ರು ಈಗ ಬೇರೆ ಬೇರೆ ಫ್ರಾಂಚೈಸಿಗಳ ಪರ ಉತ್ತಮವಾಗಿ ಆಡ್ತಿದ್ದಾರೆ ಅವರ ಆಟ ನೋಡಿದಾಗ ಆರ್ ಸಿ ಬಿ ಫ್ಯಾನ್ಸ್ ಛೇ ಇವರು ನಮ್ಮ ಟೀಮ್ನಲ್ಲೇ ಇರಬೇಕಿತ್ತು ಅಂದ್ಕೊಳ್ತಿದ್ದಾರೆ ಬಿಸಿಸಿಐ ಒಪ್ಪಂದ ಐ ಪಿ ಎಲ್ ವೇತನ ಕಂಪನಿಗಳೊಂದಿಗೆ ಪ್ರಾಯೋಜಕತ್ವ ಬಿಸ್ನೆಸ್ ಹೀಗೆ ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟರ್ಸ್ ಭರ್ಜರಿ ಹಣ ಗಳಿಸಿದ್ದಾರೆ ಐಷಾರಾಮಿ ಜೀವನ ನಡೆಸಿದ್ದಾರೆ ಅದರಲ್ಲೂ ಕೆಲವರ ಬಳಿ ದುಬಾರಿ ಬಂಗಲೆ ದುಬಾರಿ ಕಾರುಗಳು ವಾಚ್ಗಳು ಸಹ ಇವೆ ಇನ್ನು ಕೆಲವರು ಖಾಸಗಿ ಜೆಟ್ಗಳನ್ನು ಕೂಡ ಹೊಂದಿದ್ದಾರೆ ಲೀಗ್ ಕ್ರಿಕೆಟ್ ಬ್ರ್ಯಾಡ್ ಎಂಡಾಸ್ಮೆಂಟ್ ಹಾಗೆ ಜಾಹೀರಾತುಗಳ ಮೂಲಕ ಸಾಕಷ್ಟು ಹಣ ಗಳಿಸುವ ಕ್ರಿಕೆಟರ್ಸ್ ಪ್ರೈವೇಟ್ ಜೆಟ್ಗಳನ್ನು ಕೂಡ ಹೊಂದಿದ್ದಾರೆ ಅಷ್ಟಕ್ಕೂ ಟೀಂ ಇಂಡಿಯಾದ ಯಾವೆಲ್ಲ ಕ್ರಿಕೆಟಿಗರ ಬಳಿ ಖಾಸಗಿ ಜೆಟ್ ಇದೆ ಅನ್ನೋದನ್ನೇ ಹೇಳ್ತೇನೆ ನೋಡಿ ಭಾರತ ತಂಡದ ಮಾಜಿ ನಾಯಕ ಆಲ್ರೌಂಡರ್ ಕಪಿಲ್ ದೇವ್ ಬಳಿ ಖಾಸಗಿ ಜೆಟ್ ಇದೆ ಕಪಿಲ್ ನಾಯಕತ್ವದಲ್ಲಿ ಭಾರತವು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ ವಿಶ್ವಕಪ್ನ ಗೆದ್ದು ಬೀಗಿತ್ತು ಕಪಿಲ್ ದೇವ್ ಟೀಂ ಇಂಡಿಯಾದಲ್ಲಿ ಖಾಸಗಿ ಜೆಟ್ ಖರೀದಿಸಿದ ಮೊದಲ ಕ್ರಿಕೆಟಿಗರಾಗಿದ್ದು ನೂರ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಖಾಸಗಿ ಜೆಟ್ ಇವರ ಬಳಿ ಇದೆ ಹಾಗೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಶ್ರೇಷ್ಠ ಕ್ರಿಕೆಟಿಗರಲ್ಲಿ ಒಬ್ರು ಅನ್ನೋದು ನಿಮಗೆಲ್ಲ ಗೊತ್ತೂ ಇದೆ ಭಾರತದ ಶ್ರೀಮಂತ ಕ್ರಿಕೆಟಿಗರಲ್ಲಿ ಸಚಿನ್ ಇದ್ದು ಇವರು ಖಾಸಗಿ ಜೆಟ್ಟನ್ನು ಕೂಡ ಹೊಂದಿದ್ದಾರೆ ಲೆಜೆಂಡರಿ ಕ್ರಿಕೆಟಿಗನ ಬಳಿ ಇನ್ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಜೆಟ್ ಇದೆ ಹಾಗೆ ಎಂ ಎಸ್ ಧೋನಿ ಟೀಂ ಇಂಡಿಯಾ ಕಂಡ ಶ್ರೇಷ್ಠ ನಾಯಕ ಎಲ್ಲ ಮೂರು ಐಸಿಸಿ ಟ್ರೋಫಿಗಳನ್ನು ಗೆದ್ದ ವಿಶ್ವದ ಏಕೈಕ ನಾಯಕ ಮಾತ್ರವಲ್ಲ ವಿಶ್ವದ ಶ್ರೀಮಂತ ಕ್ರೀಡಾಪಟುಗಳಲ್ಲೂ ಕೂಡ ಒಬ್ರು ಎಂಎಸ್ ಧೋನಿ ಕೂಡ ಖಾಸಗಿ ಜೆಟ್ ಮಾಲೀಕರಾಗಿದ್ದು ಇವರ ಬಳಿ ನೂರ ಹತ್ತು ಕೋಟಿ ರೂಪಾಯಿ ಮೌಲ್ಯದ ಜೆಟ್ ಇದೆ ಸದ್ಯ ಪ್ರಸಕ್ತ ಕ್ರಿಕೆಟ್ನಲ್ಲಿ ರನ್ ಅಂತಲೇ ಖ್ಯಾತಿ ಪಡೆದಿರುವ ವಿರಾಟ್ ಕೊಹ್ಲಿ ಬಳಿ ಕೂಡ ದುಬಾರಿ ಕಾರು ಮತ್ತು ಖಾಸಗಿ ಜೆಟ್ ಇದೆ ನೂರ ಇಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಹಾಗೆ ಆರಾಮದಾಯಕ ಪ್ರಯಾಣವಾದ ಅನುಭವವನ್ನು ನೀಡುತ್ತಾ ಇರುವಂತಹ ಖಾಸಗಿ ಜೆಟ್ ಅನ್ನು ವಿರಾಟ್ ಕೊಹ್ಲಿ ಹೊಂದಿದ್ದಾರೆ ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಕೂಡ ಅತ್ಯುತ್ತಮ ಕ್ರಿಕೆಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಇತ್ತೀಚೆಗೆ ಮುಕ್ತಾಯಗೊಂಡ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಪಾಂಡ್ಯ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಹಾರ್ದಿಕ್ ಪಾಂಡ್ಯ ಕೂಡ ಭಾರತದ ಶ್ರೀಮಂತ ಕ್ರಿಕೆಟಿಗರಲ್ಲಿ ಒಬ್ಬರಾಗಿದ್ದು ಖಾಸಗಿ ಜೆಟ್ನ ಮಾಲೀಕರು ಕೂಡ ಆಗಿದ್ದಾರೆ ಪಾಂಡ್ಯ ಬಳಿ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ಜೆಟ್ ಇದೆ ನಿಜ ಬಿಸಿಸಿ ಅಂದ್ರೇ ಶ್ರೀಮಂತ ಕ್ರೀಡಾ ಸಂಸ್ಥೆ ಇಲ್ಲಿ ಹಣದ ಹೊಳೆಯೇ ಅರಿಯುತ್ತೆ ಹಾಗೆಯೇ ಕ್ರಿಕೆಟಿಗರು ಕೂಡ ಒಂದು ಬಾರಿ ತಂಡಕ್ಕೆ ಆಯ್ಕೆಯಾದರೆ ಅವರ ಲಕ್ ಕೂಡ ಬದಲಾದಂತೆಯೇ ಲೆಕ್ಕ ಭಾರತ ಕ್ರಿಕೆಟ್ ತಂಡದ ಹಾಲಿ ಮಾಜಿ ಆಟಗಾರರು ಭವಿಷ್ಯವೇ ಬದಲಾಗಿದ್ದು ಲಕ್ಸುರಿ ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾರೆ ತಾವು ಬಳಸೋ ದುಬಾರಿ ವಸ್ತುಗಳಿಂದಲೂ ಕೂಡ ಆಗಾಗ್ಗೆ ಸುದ್ದಿಯಲ್ಲಿರ್ತಾರೆ ಅದರಲ್ಲೂ ಸಚಿನ್ ತೆಂಡೂಲ್ಕರ್ ಎಂಎಸ್ ಧೋನಿ ವಿರಾಟ್ ಕೊಹ್ಲಿ ವಿಶ್ವದ ಅಗ್ರ ಮೂವರು ಶ್ರೀಮಂತ ಕ್ರಿಕೆಟರ್ ಆಗಿದ್ದಾರೆ ಪ್ರತಿ ವರ್ಷ ಮಿಲಿಯನ್ ಗಟ್ಟಲೆ ಆದಾಯ ಗಳಿಸುವ ಈ ಸ್ಟಾರ್ಸ್ ಕೋಟಿಗಳ ಲೆಕ್ಕದಲ್ಲಿ ತೆರಿಗೆ ಕೂಡ ಪಾವತಿ ಮಾಡ್ತಾರೆ ಬಾಲಿವುಡ್ ಸೆಲೆಬ್ರಿಟಿಗಳ ಲೈಫ್ ಸ್ಟೈಲ್ಗೂ ಕೂಡ ಟಕ್ಕರ್ ಕೊಡುವಂತೆ ಬದುಕ್ತಾ ಇದ್ದಾರೆ ಬಹು ನಿರೀಕ್ಷಿತ ಎತ್ತಿನಹೊಳೆ ಯೋಜನೆಯ ಮೊದಲ ಹಂತಕ್ಕೆ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಚಾಲನೆ ನೀಡಿದ್ದಾರೆ ಸಕಲೇಶ್ಪುರ ತಾಲೂಕಿನ ದೊಡ್ಡನಾಗರ ಬಳಿ ಟೇಪ್ ಕತ್ತರಿಸುವ ಮೂಲಕ ಸಿಎಂ ದೊಡ್ಡನಾಗರದ ಒಂಬತ್ತನೇ ಪಂಪ್ ಹೌಸ್ನಲ್ಲಿ ಕಂಪ್ಯೂಟರ್ ಮೂಲಕ ಮೋಟರ್ ಆನ್ ಮಾಡುವ ಮೂಲಕ ಇನಾಗ್ರೇಷನ್ ಮಾಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸಿಎಂಗೆ ಸಾಥ್ ನೀಡಿದರು ಎತ್ತಿನ ಹೊಳೆ ಕಾಲುವೆಯಲ್ಲಿ ಇನ್ಮುಂದೆ ಪಶ್ಚಿಮ ಘಟ್ಟದ ನೀರು ಹರಿಯಲಿದೆ ಬಯಲು ಸೀಮೆಯತ್ತ ಮಲೆನಾಡು ನೀರು ಹರಿಯಲಿದೆ ತುಳು ಸಿನಿಮಾದ ನಟ ದೇವದಾಸ್ ಕಾಪಿಕಾಡ್ ಈಗ ವಿವಾದದಲ್ಲಿ ಸಿಲುಕಿಕೊಂಡಿದ್ದಾರೆ ದೇವದಾಸ್ ಕಾಪಿಕಾಡ್ ಸೆಪ್ಟೆಂಬರ್ ನಾಲ್ಕರಂದು ಮಾಜಿ ಕೇಂದ್ರ ಸಚಿವ ಡಿ ವಿ ಸದಾನಂದ ಗೌಡ ಸಮ್ಮುಖದಲ್ಲಿ ಬಿಜೆಪಿ ಸದಸ್ಯತ್ವವನ್ನು ಪಡೆಕೊಂಡಿದ್ದರು ಬಿಜೆಪಿ ಸದಸ್ಯತ್ವ ಪಡೆದ ಬಗ್ಗೆ ಪಕ್ಷದ ಕಡೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಲಾಗಿತ್ತು ಪೋಸ್ಟ್ ವೈರಲ್ ಆದ ಬೆನ್ನಲ್ಲೇ ದೇವದಾಸ್ ಕಾಪಿಕಾಡ್ಗೆ ಬಹಿಷ್ಕಾರದ ಬಿಸಿ ತಟ್ಟಿದೆ ಸೆಪ್ಟೆಂಬರ್ ಹದಿಮೂರು ಹಾಗೆ ಹದಿನಾಲ್ಕರಂದು ಸೌದಿಯ ಜುಬೈಲ್ನ ಪುಲಿ ರೆಸ್ಟೋರೆಂಟ್ನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಬಿಜೆಪಿ ಸದಸ್ಯತ್ವ ಪಡೆದ ಹಿನ್ನೆಲೆ ಕಾರ್ಯಕ್ರಮ ಬಹಿಷ್ಕರಿಸಿ ಎಂಬ ಪೋಸ್ಟ್ ವೈರಲ್ ಆಗಿದೆ ಬಹಿಷ್ಕಾರ ಬೆದರಿಕೆ ಬೆನ್ನಲ್ಲೇ ನಾನು ಬಿಜೆಪಿ ಸದಸ್ಯತ್ವ ಪಡೆದಿಲ್ಲ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸ್ಪಷ್ಟನೆ ಆಡಿಯೋ ಹರಿಬಿಟ್ಟಿದ್ದಾರೆ ಸೌದಿ ಕಾರ್ಯಕ್ರಮದ ಬಹಿಷ್ಕಾರದ ಬೆದರಿಕೆಗೆ ದೇವದಾಸ್ ಕಾಪಿಕಡ್ ತತ್ತರಿಸಿದ್ದ ಎಂಬ ಪ್ರಶ್ನೆ ಮೂಡಿದೆ ದಕ್ಷಿಣ ಆಫ್ರಿಕಾದ ರಾಷ್ಟ್ರ ನಮೀಬಿಯಾ ಭೀಕರ ಬರಗಾಲದಿಂದ ತತ್ತರಿಸಿದೆ ನೂರು ವರ್ಷಗಳಲ್ಲಿ ಕಂಡು ಕೇಳರಿಯದ ಭೀಕರ ಬರ ಎಲ್ಲವೂ ಕಡೆ ಆವರಿಸಿದೆ ಇಂಥ ಪರಿಸ್ಥಿತಿಯಲ್ಲಿ ವನ್ಯಜೀವಿಗಳನ್ನು ಕೊಂದು ಅವುಗಳ ಮಾಂಸದಿಂದ ಜನರ ಹಸಿವು ನೀಗಿಸೋಕೆ ಅಲ್ಲಿನ ಸರ್ಕಾರ ಘೋಷಣೆ ಮಾಡಿದೆ ಈ ನಿಟ್ಟಿನಲ್ಲಿ ಏಳ್ನೂರಕ್ಕೂ ಹೆಚ್ಚು ಪ್ರಾಣಿಗಳನ್ನು ಕೊಲ್ಲೋಕೆ ಸರ್ಕಾರ ಮುಂದಾಗಿದೆ ಆದರೆ ಈ ವನ್ಯಜೀವಿಗಳನ್ನು ರಕ್ಷಿಸೋಕೆ ಉದ್ಯಮಿ ಅನಂತ್ ಅಂಬಾನಿ ಅವರ ಒಂತಾರ ಪ್ರತಿಷ್ಠಾನ ಮುಂದೆ ಬಂದಿದೆ ನಮೀಬಿ ಅಧಿಕಾರಿಗಳಿಗೆ ಪತ್ರ ಬರೆದಿರುವ ಪ್ರತಿಷ್ಠಾನ ಹತ್ಯೆಗೆ ಉದ್ದೇಶಿಸಿರುವ ಪ್ರಾಣಿಗಳಿಗೆ ಆಶ್ರಯ ನೀಡುತ್ತೇವೆ ವನ್ಯಜೀವಿಗಳನ್ನು ರಕ್ಷಿಸಲು ನಮೀಬಿಯ ಸರ್ಕಾರದೊಂದಿಗೆ ಕೈಜೋಡಿಸೋಕೆ ಸಿದ್ಧ ಎಂದು ಮನವಿ ಮಾಡಿದ್ದಾರೆ ಹಾಗೆ ಪರ್ಯಾಯ ಮಾರ್ಗಗಳ ಬಗ್ಗೆ ಕೂಡ ಮನವಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಮುನ್ನ ಕುಸ್ತಿಪಟುಗಳಾದ ವಿನೇಶ್ ಫೋಗಟ್ ಮತ್ತು ಬಜರಂಗ್ ಪುನಿಯಾ ಭಾರತೀಯ ರೈಲ್ವೆಯಲ್ಲಿನ ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ಸಲ್ಲಿಸಿದ್ದಾರೆ ವಿನೇಶ್ ಫೋಗಟ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ನನ್ನ ಜೀವನದ ಈ ಹಂತದಲ್ಲಿ ನಾನು ರೈಲ್ವೆ ಸೇವೆಯಿಂದ ನನ್ನನ್ನು ಹೊರಬರಲು ನಿರ್ಧರಿಸಿದ್ದೇನೆ ಭಾರತೀಯ ರೈಲ್ವೆಯ ಅಧಿಕಾರಿಗಳಿಗೆ ನನ್ನ ರಾಜೀನಾಮೆಯನ್ನು ಸಲ್ಲಿಸಲಿದ್ದೇನೆ ಎಂದು ಪೋಸ್ಟ್ ಮಾಡಿದ್ದಾರೆ ದೇಶಕ್ಕೆ ಸೇವೆ ಸಲ್ಲಿಸಲು ನನಗೆ ಅವಕಾಶ ನೀಡಿದ ಭಾರತೀಯ ರೈಲ್ವೆ ಕುಟುಂಬಕ್ಕೆ ನಾನು ಯಾವಾಗಲೂ ಋಣಿಯಾಗಿರುತ್ತೇನೆ ಎಂದು ಬರ್ಕೊಂಡಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಲ್ರೌಂಡರ್ ರವೀಂದ್ರ ಜಡೇಜಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷದ ಸದಸ್ಯತ್ವವನ್ನು ಸ್ವೀಕರಿಸಿದ್ದಾರೆ ಜಾಮ್ನಗರದ ಬಿಜೆಪಿ ಶಾಸಕಿ ಮತ್ತು ಜಡೇಜಾ ಅವರ ಪತ್ನಿ ಆಗಿರುವ ರಿವಾಬಾ ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈ ಬಗ್ಗೆ ತಮ್ಮ ಎಕ್ಸ್ ಖಾತೆಯಲ್ಲಿ ರವೀಂದ್ರ ಜಡೇಜಾ ಬಿಜೆಪಿಯ ಸದಸ್ಯತ್ವ ಸ್ವೀಕರಿಸಿದ್ದಾರೆ ಎಂದು ಬರ್ಕೊಂಡಿದ್ದಾರೆ ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು ನಮಸ್ಕಾರ